ಭಾರತೀಯ ಸಂಪ್ರದಾಯದಲ್ಲಿ ಆರತಿ ಮತ್ತು ಅಗ್ನಿಯಿಂದ ಪೂಜೆ ಮಾಡೋದು ಸಾಮಾನ್ಯ. ಒಬ್ಬರು ಗುರು, ದೇವರ ಫೋಟೋ, ದೇವರ ಮೂರ್ತಿ ಅಥವಾ ಗಂಗಾ ನದಿಗೆ ಆರತಿ ಮಾಡಿದಾಗ ಏನಾಗುತ್ತೆ? ನಂತರ ಜನರು ಆ ಆರತಿಯನ್ನು ತಮ್ಮ ಮುಖಕ್ಕೆ ತೆಗೆದುಕೊಳ್ಳುತ್ತಾರೆ. ಆರತಿ ಮಾಡಿದ ನಂತರ ಅಗ್ನಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆಯೇ? ಅಗ್ನಿಯಲ್ಲಿ ಏನೂ ಬದಲಾವಣೆ ಆಗಲ್ಲ. ಯಾವುದೋ ಒಂದು ರೂಪ, ಒಂದು ರೀತಿ ಶಕ್ತಿಯನ್ನು ಹೊರಹೊಮ್ಮಿಸಿದಾಗ ನಿಮಗೆ ಅದರ ಜೊತೆ ಬೆಸ್ಕೊಳ್ಳೋದು ಗೊತ್ತಿಲ್ಲ ಅಥವಾ ಆ ಥರ ಸಾಮರ್ಥ್ಯ ನಿಮಗಿಲ್ಲ ಮತ್ತು ನಿಮಗೆ ಬೆಸ್ಕೊಳ್ಳೋ ಆಶಯ ಇದೆ ಅಂದಾಗ ಅಗ್ನಿ ಒಳ್ಳೆ ಮಾಧ್ಯಮ ನಿಮ್ಮಿಬ್ಬರನ್ನು ಜೊತೆಯಾಗಿಸೋಕೆ. ನಾವು ಹೇಳ್ತಿರ್ತೀವಿ, ಅಗ್ನಿ ಅನೇಕ ವಿಧಗಳಲ್ಲಿ ಇಬ್ಬರನ್ನ ಬೆಸೆಯಲುದಕ್ಕೆ ಉಪಯೋಗಿಸಲ್ಪಟ್ಟಿದೆ. ಭಾರತದಲ್ಲಿ ಅಗ್ನಿ ಇಲ್ಲದೆ ಮದುವೆನೇ ನಡೆಯಲ್ಲ, ಯಾಕಂದ್ರೆ ಅದನ್ನ ವ್ಯಕ್ತಿಗಳನ್ನ ಒಂದಾಗಿಸೋ ಬಂಧನದ ರೀತಿ ಬಳಸ್ತಾರೆ. ದೈಹಿಕ, ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕ ಈ ಯಾವುದೇ ರೀತಿ ಇರಲಿ, ಅಗ್ನಿ ಇಲ್ಲದೆ ಒಂದಾಗುವುದು ಸಾಧ್ಯವಿಲ್ಲ. ಇನ್ನೊಂದು ವಿಷಯ ಅಂದರೆ ಒಂದು ಆಕಾರ ಒಂದು ಚಿತ್ರದ ರೂಪದಲ್ಲೋ ಶಿಲ್ಪದ ರೂಪದಲ್ಲೋ ಇದ್ದು ಶಕ್ತಿಯನ್ನು ಹೊರಸೂಸ್ತಿದ್ದಾಗ ನಿಮ್ಮನ್ನ ಆ ಶಕ್ತಿಗೆ ತೆರೆದುಕೊಳ್ಳೋ ಹಾಗೆ ಮಾಡೋದಕ್ಕೆ ಅಗ್ನಿ ಒಳ್ಳೆ ಮಾಧ್ಯಮ. ನೀವು ನೋಡ್ತಿರ್ತೀರ, ಭೈರವಿ ದೇವಸ್ಥಾನಕ್ಕೆ ಜನರು ಹೋದಾಗ ಆರತಿ ಮಾಡ್ತಾರೆ, ಅವರೆಲ್ಲ ದೇವಿ ಜೊತೆ ಸಂಪರ್ಕಕ್ಕೆ ಬರಲಿ ಅಂತ. ಅಗ್ನಿ ಇಲ್ಲದೆ ದೇವಿ ಸಂಪರ್ಕ ಸಾಧ್ಯ ಇಲ್ಲ ಅಂತಲ್ಲ, ಆಗುತ್ತೆ. ಆದರೆ ನಿಮ್ಮನ್ನು ಅದಕ್ಕೆ ಪೂರಕವಾಗಿರೋ ತರಹ ಮಾಡೋದಕ್ಕೆ, ಅದಕ್ಕೆ ನೀವು ಸಿಗೋ ತರಹ ಮಾಡೋದಕ್ಕೆ ನೋಡಿ, ನೀವು ಪಂಚಭೌತಿಕ ಅಂಶಗಳ ರೂಪದಲ್ಲಿ ನೋಡಿದರೆ ಯಾವುದೋ ವಸ್ತು ಅಥವಾ ವ್ಯಕ್ತಿಯ ಭೂಮಿ ಮತ್ತು ಜಲತತ್ವದ ಜೊತೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಗಲ್ಲ. ಆದರೆ ಅಗ್ನಿಯಿಂದ ಇದನ್ನ ಸಾಧ್ಯ ಮಾಡಬಹುದು. ಹೀಗಾಗಿ ಈ ಇಡೀ ಪ್ರಕ್ರಿಯೆ ಇರೋದು ನಿಮ್ಮನ್ನ ಆಯಾಮದ ಜೊತೆ ಸೇರಿಸೋದಕ್ಕೆ. ಮೂರ್ತಿಯ ಸುತ್ತ ಬರೋ ಅಗ್ನಿ ಆಯಾಮನ ಹೊಂದಿರುತ್ತೆ. ಅಗ್ನಿಯ ಆರ ಅಗ್ನಿಯಲ್ಲ, ಅಗ್ನಿಯ ಸುತ್ತ ಇರೋ ಆಕಾಶ ಆ ದೈವದ ಗುಣಗಳನ್ನ ಹೊಂದಿರುತ್ತೆ. ಆ ರೀತಿ ನಿಮ್ಮ ಹತ್ರ ಬಂದಾಗ ಅಗ್ನಿಯೊಳಗೆ ನೀವು ಕೈ ಹಾಕೋದಲ್ಲ, ಅದರ ಸುತ್ತ ಇರೋ ಆಕಾಶನ ತಗೊಂಡು ನಿಮ್ಮ ಕಣ್ಣಿಗೆ, ತಲೆ ಮೇಲೆ, ಎದೆಗೆ ಹಚ್ಕೊಳ್ತೀರ. ಆಕಾಶನ ತಗೊಂಡು ಅದರಿಂದ ಲಾಭ ಪಡ್ಕೊಳ್ತೀರ. ನಿಮ್ಮ ಒಳಿತಿಗಾಗಿ ದೈವದ ಕೆಲವು ಅಂಶಗಳನ್ನ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀರ, ತಗೊಂಡು ಅದನ್ನ ನಿಮ್ಮದಾಗಿಸಿಕೊಳ್ತೀರ. ಆರತಿ ಪ್ರಕ್ರಿಯೆ ಈ ದಿಕ್ಕಲ್ಲಿ ನಡೆಯೋ ಪ್ರಯತ್ನ. ಇವೆಲ್ಲ ಒಬ್ಬ ವ್ಯಕ್ತಿ ನಿಧಾನವಾಗಿ ಅವನ ಅಗ್ನಿಯನ್ನು ವೃದ್ಧಿ ಮಾಡಿಕೊಳ್ಳೋಕೆ ಸಹಾಯ ಮಾಡುವಂತಹ ವಿವಿಧ ವಿಷಯಗಳು. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಯೋಗ ಪದ್ಧತಿಯಲ್ಲಿ ಅನೇಕ ಪ್ರಕ್ರಿಯೆಗಳಿವೆ. ಅಲ್ಲಿ ಅಗ್ನಿನ ಹೊತ್ತಿಸಲ್ಲ, ಹೊತ್ತಿಸಿದ ಎಲ್ಲ ಅಗ್ನಿಯು ಒಳಗಿನವು. ಪ್ರಾಚೀನ ಕಾಲದಿಂದಲೂ ನೀವು ಇದನ್ನು ಕೇಳಿರ್ತೀರ, ಯೋಗಿಗಳು ತಪಸ್ಸು ಮಾಡ್ತಿದ್ರು ಅಂತ. ತಪ ಅಂದರೆ ಉಷ್ಣ ಅಥವಾ ಬೆಂಕಿ ಅಂತ. ನಿಮ್ಮ ಅಗ್ನಿನ ನೀವೇ ಸೃಷ್ಟಿಸ್ಕೋತೀರ. ಹೊರಗಿನ ಸಹಾಯ ಯಾವಾಗಲೂ ಒಳಗಿನ ಸಾಧ್ಯತೆಗಳು ಬೇಕಾದಷ್ಟು ಇಲ್ಲದಾಗ ಅಗತ್ಯವಿರುತ್ತೆ. ಒಳಗಿನ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಹೊರಗಿನ ಸಹಾಯದ ಅಗತ್ಯ ಇರಲ್ಲ. ಇದರ ಸರಳವಾದ ಅಂಶ ಇಷ್ಟೇ.